Hi children, how are you? Okay, welcome to my class. हाँ इवत्तु नानु निमगे वंदु वंदु पुट्ट नीतिय कथे हेळ्तीनि आ कथेय नीति एनु अंद्रे नावु एल्लवन्नु उब्रिगोस्करने मीसलिडबारदु नावु केलवर कष्टवन्न कूड नावु अर्थ माड्कोबेकु नावु कूड अवर कष्टदल्लि भागियागबेकु अन्नो ಅರ್ಥದ ಕತೆ ನೀತಿ ಕತೆ. ಒಂದೂರಲ್ಲಿ ಒಬ್ಬ ಅಗಸ ಇದ್ದ. ಅವನದ್ದು ಏನು ಕೆಲಸಪ್ಪ ಅಂದರೆ ಡೈಲಿ ಮನೆ ಮನೆಗೆ ಹೋಗೋದು. ಅಗಸನ ಕೆಲಸ ಏನೇಳಿ, ಬೇರೆ ಬೇರೆ ಮನೆ ಜನದ್ದೆಲ್ಲ ಬಟ್ಟೆ ಇಸ್ಕೊಂಡ್ಬಿಟ್ಟು ಕೆರೆಗೆ ಹೊಳೆಗೆ ಎಲ್ಲ ಹೋಗ್ಬಿಟ್ಟು ಅವನ್ನ ಕ್ಲೀನಾಗಿ ತೊಳೆದು ಹಾಕಿ ಒಣಗಿಸಿ ಮತ್ತೆ ಅವ್ರಿಗೆ ವಾಪಸ್ ಕೊಡೋದು. ಅವನು ಅಗಸನ ಕೆಲಸ ಡೈಲಿ ಇದೇ ಇರುತ್ತೆ. ಆ ಒಂದೂರಲ್ಲಿರೋ ಅಗಸ ಅವನೇನು ಮಾಡ್ತಾ ಇದ್ದ, ಹಾಯ್, ಅವನ ಹತ್ರ ಎರಡು ಪ್ರಾಣಿಗಳಿವೆ, ಒಂದು ಕತ್ತೆ ಮತ್ತು ಇನ್ನೊಂದು ಕುದುರೆ. ಕತ್ತೆ ಯಾವುದಕ್ಕೆ ಹೆಸರಾದ ಪ್ರಾಣಿ ಗೊತ್ತಪ್ಪುಟ? ಹಾಂ, ಅದು ಭಾರವನ್ನು ಹೊರಲಿಕ್ಕಾಗಿಯೇ ಇರುವಂತಹ ಪ್ರಾಣಿ ಅಂತ ಅದಕ್ಕೆ ಹೆಸರು ಕೊಟ್ಬಿಟ್ಟಿದ್ದಾರೆ. ಕತ್ತೆ ಇದೆಯಲ್ಲ, ಅದು ಎಷ್ಟೇ ಭಾರವನ್ನು ಕೊಟ್ಟರೂ ಸಹ ಅದು ತುಂಬ ತಡ್ಕೊಂಡು ತನ್ನ ಕೆಲಸನ ತಾನು ಮಾಡುತ್ತೆ. ಕೆಲವು ಟೈಮು ಅಮ್ಮ ನಿಮ್ಗೆ ಬೈತಾರಲ್ವಾ, ಕತ್ತೆ ಥರ ಇದೆಯಲ್ಲೋ, ಕತ್ತೆ ಥರ ಒಬ್ಬಳೇ ಕೆಲಸ ಮಾಡ್ತಿರ್ತೀನಿ, ನೀವು ಹೋಮ್ವರ್ಕ್ ಮಾಡ್ಕೊಳಕ್ಕಾಗಲ್ವ ಅಂತೆಲ್ಲ ಅಂತಿರ್ತಾರಲ್ವ ನಿಮಗೆ. ಹಾಗೆ ಕತ್ತೆ ಇದೆಯಲ್ಲ, ತುಂಬ ಭಾರವನ್ನು ಹೊರುವಂತಹ ಪ್ರಾಣಿ ಅದು. ಅಂಥ ಒಂದು ಪ್ರಾಣಿಯ ಜೊತೆ ಒಂದು ಕುದುರೆಯನ್ನು ಕೂಡ ಅವನು ಸಾಕಿದ್ದ. ಅವನ ಕೆಲಸ ಏನಪ್ಪ ಅಂದರೆ, ಕತ್ತೆನ ಮತ್ತು ಕುದುರೆನ, ಕುದುರೆ ಮೇಲೆ ಕೂತ್ಕೊಂಡು ಡೈಲಿ ಅವನು ಕತ್ತೆನ ಕೈಯಲ್ಲಿ ಹಿಡ್ಕೊಂಡು ಜೊತೆಗೆ ಎಳ್ಕೊಂಡು ಹೋಗ್ತಾ ಇರ್ತಾನೆ. ಹೋಗೋದು ಬೇರೆ ಬೇರೆ ಮನೆಯಲ್ಲೆಲ್ಲ ಬಟ್ಟೆ ಇಸ್ಕೊಳ್ಳೋದು, ಮತ್ತೆ ವಾಪಸ್ ಕುದುರೆ ಮೇಲೆ ಕೂತ್ಕೊಳ್ಳೋದು, ಕತ್ತೆಯಿಂದ ಎಳ್ಕೊಂಡು ಸೀದಾ ಮತ್ತೆ ಒಗೆಯೋ ಬಟ್ಟೆ ತೊಳೆ ಜಾಗಕ್ಕೆ ಬಂದು ಕೆರೆಗೆ ಬಾವಿ ಹೊಳೆ ಈ ಥರ ಎಲ್ಲ ಇರ್ತಾವಲ್ಲ ಅಲ್ಲೆಲ್ಲ ಹೋಗ್ಬಿಟ್ಟು ಬಟ್ಟೆ ತೊಳೆದು ಹಾಕ್ಬಿಟ್ಟು ಮತ್ತೆ ಅವನ್ನೆಲ್ಲ ವಾಶ್ ಮಾಡಿ ಮತ್ತೆ ಕತ್ತೆ ಮೇಲೇ ಬಂದು ಜನಕ್ಕೆಲ್ಲ ವಾಪಸ್ ಮಾಡ್ತಾ ಇದ್ದ. ಡೈಲಿ ಇದೇ ಥರ ನಡೀತಾ ಇತ್ತು. ಅವನು ಕುದುರೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದ, ಕತ್ತೆ ಮೇಲೆ ಎಲ್ಲ ಭಾರವನ್ನು ಹೊಸ್ತಾ ಇದ್ದ. ಬಟ್ಟೆ ತೊಳೆದಾಕಿದ್ದು ಮತ್ತು ವಾಶ್ ಮಾಡಿದ್ದು ಮಾಡದೇ ಇರೋಂಥ ಬಟ್ಟೆ ಎಲ್ಲನೂ ಕತ್ತೆ ಮೇಲೇ ಅವನು ಇಡ್ತಾ ಇದ್ದ. ಅದಕ್ಕೆ ತುಂಬ ಭಾರ ಅನ್ನಿಸ್ತಿತ್ತು. ಆದರೆ ಅದಕ್ಕೂ ಕೂಡ ವಯಸ್ಸಾಗ್ಬಿಟ್ಟಿತ್ತು, ಕತ್ತೆಗೂ ಕೂಡ ವಯಸ್ಸಾಗ್ಬಿಟ್ಟಿತ್ತು. ಆದರೆ ತನ್ನ ಯಜಮಾನ ಬೇಜಾರು ಮಾಡ್ಕೊತಾನಲ್ಲ ಅಂತ ಹೇಳ್ಬಿಟ್ಟು ತನ್ನ ಎಷ್ಟೇ ಕಷ್ಟ ಆದ್ರೂ ಅದಷ್ಟು ಭಾರವನ್ನು ಹೊರ್ತಾ ಇತ್ತು. ಹೀಗೆ ಇರ್ತಾ ಇರ್ತಾ ಒಂದಿನ ಆಯಿತು. ಒಬ್ಬರು ಮನೇಲಿ ಮದುವೆ ಇರುತ್ತೆ, ಅವ್ರ ಮನೇಲಿ ತುಂಬ ಬಟ್ಟೆ ಇರ್ತವೆ. ಬಟ್ಟೆ ಇದ್ದಾಗ ಇವನಿಗೆ ಏನು ಮಾಡ್ತಾನೆ, ಇವತ್ತು ಅಗಸ ನಮ್ಮನೇಲಿ ತುಂಬಾ ಬಟ್ಟೆ ಇದ್ದಾವೆ, ಇವೆಲ್ಲವನ್ನು ಕ್ಲೀನಾಗಿ ನೀನು ವಾಶ್ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ತುಂಬ ಜಾಸ್ತಿ ಇರ್ತವೆ ಮದುವೆ ಮನೆ ಬಟ್ಟೆಗಳು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಏನು ಮಾಡ್ದ, ಅವನು ಬಟ್ಟೆಯ ಗಂಟನ್ನು ಹೊರೆಯನ್ನು ಕತ್ತೆಯ ಬೆನ್ನಿನ ಮೇಲೆ ಇಟ್ಟ. ಆದರೂ ಅವನಿಗೆ ಅನ್ನಿಸ್ತು, ಇದು ತುಂಬ ದೊಡ್ಡ ಗಂಟಿದೆ, ಇವತ್ತು ಚಿಕ್ಕದಾದರೆ ಕತ್ತೆ ಹೊರತಿತ್ತು, ಮತ್ತು ನಾನು ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದೆ, ಇವತ್ತು ಈ ಕತ್ತೆಗೆ ತುಂಬ ಭಾರ ಅನಿಸುತ್ತೆ, ನಾನು ಇವತ್ತು ಕುದುರೆ ಮೇಲೆ ಕೂತ್ಕೊಳ್ಳೋದು ಬೇಡ, ನಾನು ಹಾಗೆ ಕತ್ತೆಯ ಮೇಲೆ ಇಟ್ಟಿರೋ ಗಂಟನ್ನು ಹಿಡ್ಕೊಂಡು ನಡೀತಾ ನಾನು ಕತ್ತೆ ಜೊತೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನು ಏನು ಮಾಡ್ತಾನೆ, ಅವನು ಅವತ್ತು ಕುದುರೆ ಮೇಲೆ ಕೂರೋದಿಲ್ಲ. ಹಾಗೆ ಕತ್ತೆ ಮೇಲಿರೋ ಗಂಟನ್ನು ತಾನು ಕೂಡ ಬಿಗಿಯಾಗಿ ಹಿಡ್ಕೊಂಡು ನಡೀತಾ ಹೋಗ್ತಾನೆ. ಹೋಗ್ತಾ ಹೋಗ್ತಾ ಅವನಿಗೆ ಒಂದು ಮರದ ಹತ್ರ ತುಂಬಾ ಸುಸ್ತಾಗ್ಬಿಡುತ್ತೆ. ಅವನೇನು ಮಾಡ್ತಾನೆ, ಅವನು ಹೋಗಿ ನೆರಳಿಗೆ ಮಲಗ್ಬಿಡ್ತಾನೆ. ನೆರಳಿಗೆ ಹೋಗಿ ಮಲಗ್ಬಿಡ್ತಾನೆ. ಈ ಕತ್ತೆ ಆ ಬಟ್ಟೆನೂ ಕೆಳಗೆ ಇಳಿಸೋದನ್ನು ಮರೆತು ಬಿಡ್ತಾನ, ಅದು ತನ್ನ ಬೆನ್ನಿನ ಮೇಲೆ ಇಟ್ಕೊಂಡಿರುತ್ತೆ. ಆಗ ಅದಕ್ಕೆ ತುಂಬ ಭಾರ ಅನಿಸ್ಬಿಟ್ಟು ಏನು ಮಾಡುತ್ತೆ, ಪಕ್ಕಕ್ಕೆ ಕುದುರೆ ಇರುತ್ತಲ್ಲ ಅದಕ್ಕೆ ಹೇಳುತ್ತೆ, ನೋಡು ಗೆಳೆಯ, ನಾವಿಬ್ಬರೂ ನಮ್ಮ ಯಜಮಾನನಿಗೆ ಸೇವೆ ಮಾಡಲಿಕ್ಕೆ ಅಂತ ಇರೋರು, ನನಗೆ ಇವತ್ತು ಅವರಿಟ್ಟಿರೋ ಭಾರದ ಗಂಟು ಬಟ್ಟೆಯ ಗಂಟು ತುಂಬ ಭಾರ ಆಗಿದೆ, ಅದರಲ್ಲಿ ನೀನು ಸ್ವಲ್ಪ ನಿನ್ನ ಬೆನ್ನಿನ ಮೇಲೆ ಇಟ್ಕೋ, ನನಗೆ ತುಂಬ ಭಾರ ಆಗ್ತಾ ಇದೆ, ನಿಲ್ಲೋಕ್ಕಾಗ್ತಾ ಇಲ್ಲ ನನಗೆ ಅಂತ ಹೇಳುತ್ತೆ. ಆವಾಗ ಅದು ಕುದುರೆ ಹೇಳುತ್ತೆ, ಅಯ್ಯೋ ಮಾರಯ್ಯ, ನೀನಿರೋದೇ ಬಟ್ಟೆನ ಹೊರಲಿಕ್ಕೆ, ನೀನಿರೋದೇ ಬಟ್ಟೆಗಳನ್ನು ಹೊರಲಿಕ್ಕೆ ಮತ್ತು ಭಾರವನ್ನು ಹೊರಲಿಕ್ಕೆ ಅಂತಲೇ ನಿನಗೆ ಸಾಕಿರೋದು ನಮ್ಮ ಯಜಮಾನ. ನಾನೇನಿದ್ರು ಅವನಿಗೆ ಸವಾರಿ ಅಷ್ಟೇ, ನನಗೆ ಈ ಕಷ್ಟದ ಕೆಲಸಗಳನ್ನು ಬೇಕಾಗಿಲ್ಲ, ಅದೆಲ್ಲ ನಿನಗೆ ಇರಲಿ, ನಿನ್ನ ಕೆಲಸ ನೀನು ಮಾಡು, ನನಗೇನು ಕೊಡಬೇಡ, ನಾನು ಏನು ಇಟ್ಕೊಳ್ಳಲ್ಲ ಅಂತ ಹೇಳುತ್ತೆ ಕುದುರೆ. ಆವಾಗ ಇದಕ್ಕೆ ತುಂಬಾ ದುಃಖ ಆಗುತ್ತೆ, ಬಟ್ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಷ್ಟು ತುಂಬ ವಜೆ ಇರೋದ್ರಿಂದ, ಬಟ್ಟೆ ಭಾರ ಇರೋದ್ರಿಂದ ಇದಕ್ಕೆ ಪಾಪ ನಿಲ್ಲಕ್ಕಾಗ್ತಾ ಇಲ್ಲ, ಏನು ಮಾಡ್ಬಿಟ್ಟು ಕುಸಿದು ಬಿದ್ದುಬಿಡುತ್ತೆ ಕೆಳಗೆ. ಆ ಬಟ್ಟೆಯ ಭಾರವನ್ನು ತಡಿಲಾರದೆ ಕುಸಿದು ಬಿಟ್ಟು ಕೆಳಗೆ ಬೀಳುತ್ತೆ. ಆವಾಗ ಅದು ಬಿದ್ದ ತಕ್ಷಣ ಕುದುರೆ ಏನು ಮಾಡುತ್ತೆ, ಕೆನೆಯಕ್ಕೆ ಶುರು ಮಾಡುತ್ತೆ. ಈಗ ಯಜಮಾನಿಗೆ ಎಬ್ಬಿಸ್ಬೇಕಲ್ಲ, ಅವನು ಮಲಗಿಬಿಟ್ಟಿರ್ತಾನೆ ಯಜಮಾನ, ಅವನಿಗೆ ಎಬ್ಬಿಸ್ಬೇಕಲ್ಲ, ಆವಾಗ ಕುದುರೆ ಮತ್ತೆ ಜೋರಾಗಿ
ಕೆನೆಯೋಕ್ಕೆ ಶುರು ಮಾಡುತ್ತೆ. ಕೆನೆಯೋದು ಅಂದರೆ ಅದು ಕೂಗೋದು, ಕೂಗುತ್ತೆ ಅದು, ಬಿದ್ದುಬಿಡ್ತು ಇಲ್ಲಿ ಅಂತ. ಅದಕ್ಕೆ ಬಾಯಿಲ್ಲ ಅಲ್ವಾ ಪ್ರಾಣಿಗಳಿಗೆ, ಮೂಕ ಪ್ರಾಣಿಗಳಿಗೆ ಬಾಯಿಲ್ಲ ಮಾತಾಡಿಕ್ಕೆ, ಆವಾಗ ಅದೇನು ಮಾಡುತ್ತೆ ಕೂಗುತ್ತೆ. ಅದು ಕೂಗಿದ ಕೂಗಿನ ಧ್ವನಿಯನ್ನು ಕೇಳಿದ ಯಜಮಾನ ಎದ್ದುಬಿಟ್ಟು ನೋಡ್ತಾನೆ, ಕುದುರೆ ಬಿದ್ದುಬಿಟ್ಟಿದೆ. ಕುದುರೆ ಅದರ ಬಟ್ಟೆಯ ಗಂಟಿನ ಸಮೇತವಾಗಿ ಕೆಳಗಡೆ ಬಿದ್ದುಬಿಟ್ಟಿದೆ. ಅವನಿಗೆ ಬೇಜಾರಾಗೋಯ್ತು ನೋಡಿ, ಅಯ್ಯೋ ಪಾಪ, ತುಂಬ ವಯಸ್ಸಾಗಿರೋ ಕತ್ತೆನ ನಾನು ಸಾಕಿದ್ದೀನಿ, ಅದು ಎಷ್ಟು ಸಾಧ್ಯನೋ ಅಷ್ಟು ಭಾರ ಮಾತ್ರ ತಡೆಯುತ್ತೆ, ನಾನಿವತ್ತು ತುಂಬಾ ಭಾರನೂ ಇಟ್ಟುಬಿಟ್ಟಿದ್ದೀನಿ, ಅದು ಅಲ್ಲದೆ ನಾನು ಮಲಗಿಬಿಟ್ಟಿದ್ದೀನಿ, ಅದು ಎಷ್ಟೊತ್ತು ಕತೆ ಹೊತ್ಕೊಂಡು ನಿದ್ರಲುತ್ತೆ, ಅದು ಭಾರ ಆಗುತ್ತಲ್ವಾ, ಅದೇನು ಮಾಡ್ಬೋದು ಬಿದ್ದುಬಿಟ್ಟಿದೆ ಅಂದು, ಸಾರಿನಪ್ಪ ನನ್ನ ಫ್ರೆಂಡ್ ನೀನು, ನನಗೆ ಇಷ್ಟು ವರ್ಷ ಸಹಾಯ ಮಾಡಿದೀಯಾ, ಮತ್ತು ನಿನಗೆ ವಯಸ್ಸಾಗಿದೆ, ನಿನ್ನ ಮೇಲೆ ನಾನು ಇಷ್ಟೊಂದು ಭಾರನ ಹಾಕಬಾರ್ದಾಗಿತ್ತು, ಹೊರಿಸ್ಬಾರ್ದಾಗಿತ್ತು, ಅದರಲ್ಲಿ ಸ್ವಲ್ಪ ಕುದುರೆಗೂ ನಾನು ಕೊಡಬೇಕಿತ್ತು, ನಂದೇ ತಪ್ಪು, ಸಾರಿ ಅಂತ ಹೇಳಿಬಿಟ್ಟು ಅದಕ್ಕೆ ಮುಖಕ್ಕೆ ನೀರು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಕುಡಿಸಿ ಸಮಾಧಾನ ಮಾಡುತ್ತೆ. ಆವಾಗ ಕುದುರೆ ಕತ್ತೆ ಎದ್ದು ನಿಲ್ಲುತ್ತೆ. ಆವಾಗ ಇವನೇನು ಮಾಡ್ತಾನೆ, ಓ ಇದು ಇವತ್ತು ಸುಸ್ತಾಗ್ಬಿಟ್ಟಿದೆ, ಈ ಕತ್ತೆ ಈ ಭಾರವನ್ನು ಹೊರೋದಿಲ್ಲ, ಈ ಬಟ್ಟೆನ ತೊಗೊಂಡು ಹೋಗೋದ್ರ ಕೈಯಿಂದ ಆಗಲ್ಲ ಅಂತ ಏನು ಮಾಡ್ದೆ, ಅವನು ಎಲ್ಲ ಬಟ್ಟೆ ಗಂಟನ್ನು ಕೂಡ ಕುದುರೆಯ ಮೇಲೆ ಇಟ್ಟುಬಿಟ್ಟ. ಏನು ಮಾಡ್ದೆ, ಎಲ್ಲ ಬಟ್ಟೆ ಗಂಟನ್ನು ಕುದುರೆ ಮೇಲೆ ಇಟ್ಬಿಟ್ಟ. ಆವಾಗ ಕುದುರೆಗೆ ಏನಾಯಿತು, ಹಾಂ ಕುದುರೆಗೆ ತುಂಬ ಭಾರ ಆಯಿತು. ನೋಡಿ, ಕುದುರೆಗಿಂತನೂ ಕತ್ತೆ ಚಿಕ್ಕ ಪ್ರಾಣಿ, ಅದು ಅಷ್ಟು ದೊಡ್ಡ ಭಾರವನ್ನು ಹೊರ್ತಾ ಇದ್ರು ಅದು ಹೇಳ್ತು, ಇದರಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೀನು ಇಟ್ಕ, ನನಗೆ ತುಂಬ ಭಾರ ಆಗುತ್ತೆ, ತಡೆಯೋಕ್ಕಾಗ್ತಿಲ್ಲ ಅಂತ. ಅದಕ್ಕೆ ಕುದುರೆ ಏನಂತೂ, ಇಲ್ಲ ನಿನ್ನ ಕೆಲಸ ಅದು ನೀನು ಮಾಡು, ನನಗೆ ಹೇಳಬೇಡ, ನಾನೇನಿದ್ರು ನಾನು ಯಜಮಾನನ ಕುಂಡಿಸ್ಕೊಂಡು ಹೋಗೋದಷ್ಟೇ ಕೆಲಸ ಅಂತ ನನ್ನ ದಿಮಾಗ್ ಮಾಡಿದೆ, ಅಹಂಕಾರ ಪಟ್ಟೆ. ಅದಕ್ಕೆ ನನಗೇನಾಯ್ತು ಇವಾಗ, ನಿನ್ನ ಹತ್ರ ಸ್ವಲ್ಪ ಬಟ್ಟೆ ಗಂಟ ನಿಸ್ಕೊಂಡಿದ್ರೆ ಇಬ್ಬರು ಸಮೋಸಮ ಇಟ್ಕೊಂಡೋಗಿದ್ರೆ ಇಬ್ಬರಿಗೂ ಭಾರ ಆಗ್ತಿದ್ದಿಲ್ಲ, ಈಗ ನೋಡ್ದೆ ಇಂಥ ಕೆಲಸ ಮಾಡ್ಕೊಂಬಿಟ್ಟೆ, ನಾನು ಎಲ್ಲ ಬಟ್ಟೆಯ ಗಂಟವನ್ನು ಭಾರವನ್ನು ಕೂಡ ನಾನೇ ಹಿಡ್ಕೊಂಡು ಬರೋಂಥ ಪರಿಸ್ಥಿತಿ ಬಂತು, ಸಾರಿ ಗೆಳೆಯ ತಪ್ಪು ಮಾಡಿಬಿಟ್ಟೆ, ನಿನ್ನ ಮಾತನ್ನ ಕೇಳಬೇಕಿತ್ತು ಅಂತ. ಆವಾಗ ಅದಕ್ಕೆ ಮರುಕ ಹುಟ್ಟುತ್ತೆ, ಏನು ಮಾಡ್ಲಿಕ್ಕೆ ಸಾಧ್ಯ ಆವಾಗ, ಯಾಕೆ ಅಂದರೆ ಕತ್ತೆಗೆ ಬರೋಕ್ಕಾಗಲ್ಲ ಇವಾಗ, ಎಷ್ಟೇ ಇದ್ರೂ ಮತ್ತು ಕುದುರೆನೇ ತಗೊಂಡೋಗ್ಬೇಕು ಅಲ್ವಾ. ಹಾಗಾಗಿ ನಾವು ಪರರ ಕಷ್ಟವನ್ನು ನಾವು ಅರ್ಥ ಮಾಡ್ಕೋಬೇಕು, ಪರರ ಕಷ್ಟವನ್ನು ಬೇರೆಯವ್ರಿಗೆ ಏನಾದರೂ ಕಷ್ಟ ಆಗ್ತಾಯಿದ್ರೆ ನಾವು ಸ್ವಲ್ಪ ಮಟ್ಟಿಗಾದರೂ ನಾವೇನು ಮಾಡಬೇಕು, ಸಹಾಯ ಮಾಡಬೇಕು, ಕೈಲಾದಷ್ಟು ಮಟ್ಟಿಗೆ ನಾವು ಪುಟ್ಟ ಪುಟ್ಟ ಸಹಾಯ. ನೀವು ಪುಟ್ಟ ಮಕ್ಕಳು ಅಲ್ವಾ, ಪುಟ್ಟ ಪುಟ್ಟ ಸಹಾಯ ಮಾಡಿ, ನಿಮಗೆ ದೊಡ್ಡ ಸಹಾಯಗಳು ಯಾರೂ ಕೇಳೋದೇ ಇಲ್ಲ, ನಿಮ್ಮ ಕೈಲೇ ಆಗುವಂತಹ ಪುಟ್ಟ ಪುಟ್ಟ ಸಹಾಯಗಳನ್ನು ನೀವು ಮಾಡಬೇಕು. ಓಕೆ ಚಿಲ್ಡ್ರನ್ಸ್, ಓಕೆ, ನೀವು ಪ್ರಿವಿಯಸ್ ಕ್ಲಾಸಸ್ಸಲ್ಲಿ 91 to 95 ತನಕ ಹೇಗೆ ಬರೆಯೋದು ಅನ್ನೋದನ್ನು ಕಲ್ತಿದ್ರಿ. ಇವತ್ತು 96 to 100 ಹೇಗೆ ಬರೆಯೋದು ಅನ್ನೋದನ್ನು ಸ್ಪೆಲ್ಲಿಂಗ್ ಸಮೇತವಾಗಿ ಕಲಿಯೋಣ ಬನ್ನಿ. ಓಕೆ, ಈ ರೀತಿ ನಿಮ್ಮ ಪುಸ್ತಕದ ಒಂದು ಮಧ್ಯದಲ್ಲಿ ಸೆಂಟ್ರಿಗೆ ಒಂದು ಲೈನ್ ಹಾಕೊಳ್ಳಿ, ಸಿಂಗಲ್ ಲೈನ್ ಬುಕ್ ತಗೊಳ್ಳಿ, ಅದರಲ್ಲಿ ಈ ರೀತಿ ಗೆರೆ ಇರುತ್ತೆ, ಆವಾಗ ನೀವು ಗೆರೆ ಹಾಕೋದು ಕೂಡ ಆಗುತ್ತೆ. ಬಾಕ್ಸ್ ಬುಕ್ಕಲ್ಲಿ ಬರೆಯೋಕ್ಕೆ ಒಂದು ಬಾಕ್ಸ್ ಬಿಟ್ಟು ಒಂದು ಬಾಕ್ಸಲ್ಲಿ ಬರೆಯೋಕ್ಕೆ ನಿಮಗೆ ತುಂಬ ಕಷ್ಟ ಅನಿಸುತ್ತೆ, ಇದರಲ್ಲಾದರೆ ಲೈನ್ಗೆ ಬರ್ಬೋದು ಅಲ್ವಾ. ಹಾಂ, ರೆಡಿ ಟು ರೈಟ್ ನೌ, NIE TY 90 95 ತನಕ ಬರ್ತಿದ್ರಿ ಅಲ್ವಾ, ಇವತ್ತು ನಾವು 100 ಅಂದರೆ 95 to 100 ಹೇಗೆ ಬರೆಯೋದು ಅನ್ನೋದನ್ನು ಕಲಿಯೋಣ. 90 SIX 6 NIE TY 96 ನೆಕ್ಸ್ಟ್ ಒಂದು ಅಕೌಂಟ್ ಲೈನ್ ಬಿಟ್ಬಿಟ್ಟು NIE TY 90 SEVEN 97 NIE TY 90 SEVEN 7 97 NIE TY 90 EIGHT 98
NINETY 90 EIGHT 98 8 ಬರಬೇಕು ಅಲ್ವಾ 98 ಅಂತ ಬಂದಾಗ 9 ಬರ್ದು 8 97 ಅಂತ ಬಂದಾಗ 9 ಬರ್ದು 7 96 ಅಂತ ಬಂದಾಗ 9 ಬರ್ದು 6 ಈ ರೀತಿ ನೀವು ಸ್ಪೆಲ್ಲಿಂಗ್ ಸಮೇತ ಬರಿತಾ ಹೋದ್ರೆ ಹೇಳ್ತಾ ಹೇಳ್ತಾ ಬರಿತಾ ಹೋದ್ರೆ ಅವಾಗ ನಿಮಗೆ ಹೇಗೆ ಬರಿಬೇಕು ಅನ್ನೋದು ಅರ್ಥ ಆಗುತ್ತೆ ಮತ್ತೆ ನೆನಪಲ್ಲೂ ಇರುತ್ತೆ ಓಕೆ ನೆಕ್ಸ್ಟ್ NINETY 90 99 ಓಕೆ ನೆಕ್ಸ್ಟ್ ಅಂಡ್ ಲಾಸ್ಟ್ ಒನ್ HUNRED 100 ಓಕೆ ಚಿಲ್ಡ್ರನ್ಸ್ HUNRED 100 ಅಂದ್ರೆ 100 ನೋಡಿ HUNRED 100 ಫಸ್ಟ್ ಇಂದ NINETY 90 SIXX 96 NINETY 90 SEVEN 7 97 97 97 96 96 ಈ ರೀತಿ ಹೇಳಬೇಕು NINETY 90 EIGHT 8 98 HUNRED 100 ಓಕೆ ಚಿಲ್ಡ್ರನ್ಸ್ ಲೆಟ್ಸ್ ಕಮ್ ಒನ್ಸ್ ಅಗೇನ್ ರಿಪೀಟ್ ದ 96 ಟು 97 98 99 100 ವಿತ್ ಸ್ಪೆಲ್ಲಿಂಗ್ಸ್ ಆರ್ ನೌ ಓಕೆ ರೆಡಿ NINETY 90 SIXX 96 96 96 96 next NINETY 90 SEVEN 7 90 97 97 97 okay next NINETY 98 ನೋಡಿ ಹೇಳ್ತಾ ಹೇಳ್ತಾ ಬರಿಬೇಕು ಹೇಳ್ತಾ ಹೇಳ್ತಾ ಬರೆದ್ರೆ ನೆನಪಲ್ಲಿರುತ್ತೆ NINETY 90 99 HUNRED 100 HUNRED 100 ಓಕೆ ಲೆಟ್ಸ್ ಕಮ್ ರಿಪೀಟ್ ದ ಒನ್ಸ್ ಅಗೇನ್ NINETY 90 SIXX 96 NINETY 90 SEVEN 97 97 97 NINETY 90 EIGHT 8 98 98 NINETY 90 NINE 9 99 99 99
HUNDRED 100 100 ओके 96 97 98 99 100 ओके रीति हेल्ता हेल्ता बरी ओके थैंक यू चिल्ड्रन्स।